ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಚಂದ್ರಿಕಾ. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ನ ಒತ್ತಿ, ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ. ಕತ್ತಲೆ ಕತ್ತಲೆ, ನಾನಿವತ್ತು 4:30 ಎದ್ದಿದ್ದೇನೆ. ಇವಾಗ 5:30 ಆಯಿತು, 5:30 ಆಯಿತು. ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂತೇಳಿ ನೋಡ್ಕೊಂಡಿದ್ರಾ? ಇವತ್ತು ನಾವು ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ತನಕ ಹೋಗಿ ಬರುವ, ನೀವು ಬನ್ನಿ ನಮ್ಮೊಟ್ಟಿಗೆ. ಇಷ್ಟೇ ಸಾಕು, ಡ್ರೆಸ್ ಜಾಸ್ತಿ ಏನು ಬೇಡ, ಇದರಲ್ಲೇ ಹೋಗಿ ಬರ್ತೀನಿ ನಾನು. ಯಾರನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು, ಬಸ್ಸಿಗೆ ಬಿಡಲಿಕ್ಕಿದೆ, ಯಾರನ್ನ ಬಿಟ್ಟು ಬರ್ತಾ ಇದ್ದೀನಿ, ದೂರ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡಬೇಡಿ. ವೆಯ್ಟ್ ವೆಯ್ಟ್, ಸ್ವಲ್ಪ ಟೀ ಕುಡಿಯುವ, ಬ್ಲ್ಯಾಕ್ ಟೀ ಮಾಡಿದೆ. ಬ್ಲ್ಯಾಕ್ ಟೀ, ಬೆಳಿಗ್ಗೆ ಒಂದು ಬ್ಲ್ಯಾಕ್ ಟೀ ಕುಡಿಬೇಕು. ನೋಡಿ, ಎಲ್ಲ ಅಲ್ಲಿ ಅಲ್ಲಿದ್ದ ಕೆಲಸ ಎಲ್ಲ ಅಲ್ಲಿದ್ದಲ್ಲಿದೆ, ಏನು ಮಾಡಿಲ್ಲ, ಇನ್ನು ಮಾಡಬೇಕು. ಬನ್ನಿ, ಆಂಡ ರೆಡಿ ರೆಡಿ ಅಂದಿದೆ ಬಳ. ನೀವು ಕುಡಿತೀರಾ? ನಾನು ನೋಡಿ, ಬ್ಲ್ಯಾಕ್ ಟೀ ಏನಿಲ್ಲ, ಒಂದು ಸ್ವಲ್ಪ ಬ್ಲ್ಯಾಕ್ ಟೀ ಪುಡಿ ಹಾಕಿ ಕುಡಿತಾ ಇದ್ದೇನೆ ಇವಾಗ. ನೋಡಿ, ಆಯಿತು ಟೈಮು, ಒಂದು ಬನ್ನಿ ಹೊರಡು. ನನಗೆ ಇಷ್ಟೇ ಸಾಕು, ಡ್ರೆಸ್ ಜಾಸ್ತಿ ಬೇಡ. ಬೆಳಿಗ್ಗೆ ಅಲ್ವಾ, ದೂರನೂ ಹೋಗಲ್ಲ, ಜಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಬರೋದು. ಆಮೇಲೆ ಕೆಲಸ ಮಾಡಬೇಕು, ಕೆಲಸ ತುಂಬ ಇದೆ, ತುಂಬ ತುಂಬ ಕೆಲಸ ಇದೆ. ನೋಡಿ, ಜಾನಿಗೆ ಒಬ್ಬ ಬಿಡ್ತಾನೆ ಒಂದು ಕಡೆ, ಅವನಿಗೂ ಬಿಡಬೇಕು, ಅವನಿಗೂ ಊಟ ಹಾಕ್ಬೇಕು. ಲಗೇಜ್ ರೆಡಿ ಮಾಡಿಟ್ಟಿದೆ, ಲಗೇಜ್ ರೆಡಿಯಾಗಿದೆ. ಎರಡು ಬ್ಯಾಗ್ ಇದೆ ಅಷ್ಟೇ. ಬೇಡ ಅಂದ್ಕೊಂಡೆ ಡ್ರೆಸ್ ಚೇಂಜ್ ಮಾಡೋದು, ಆದರೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ, ಅದರಲ್ಲಿ ಒಳ್ಳೆಯದಾಗಿಲ್ಲ. ಇದು ಹಾಕ್ಕೊಂಡೆ, ಇದನ್ನು ಮನೆಯಲ್ಲೇ ಹಾಕೋದು, ಏನು ಹೊಸದೇನಲ್ಲ. ಬನ್ನಿ, ಫಸ್ಟ್ ಅವರನ್ನು ಕರ್ಕೊಂಡೋಗಿ ಬಸ್ಸಲ್ಲಿ ಕೂರಿಸು, ಆರಾಮಾಗಿ ನಿಧಾನವಾಗಿ ಹೋಗಲಿ. ಅದಕ್ಕೋಸ್ಕರ ಬೇಗ ಹೊರಡಿದ್ವಿ. ಇವಳಂತೂ ಫುಲ್ಲು ರೆಡಿ ಆಗಿದ್ದಾಳೆ, ಇವತ್ತು ಬೇಗ ಎದ್ದುಬಿಟ್ಟು ಹೋಗೋದಲ್ವಾ. ಆಟೋ ಬಂದಿಲ್ಲ, ಇನ್ನು ಬರಬೇಕಷ್ಟೆ, ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಸಲೆಂಡ್ ಏನು ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ. ಏಯ್, ನಾ ಮಿತ್ತೆ ಬರ್ಪೆ, ನುತ್ತೆ ಬರ್ಪೆ ಅಂತು. ಹಾಂ, ಇತ್ತು ಬರ್ಪೆ ವಾ. ಹ್ಞೂ, ಕತ್ತಲೆ, ಮೋಡ ಮೋಡ, ಹೊಯ್ 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 ಕೊಡ್ತಾನೆ, ಬರ್ವೇರ್. ಆಟೋ ಬಂತು, ಆಟೋದಲ್ಲಿ ಕೂತ್ಕೊಂಡ್ವಿ, ಆಟೋದಲ್ಲಿ ಕೂತ್ಕೊಂಡು ಹೊರಡಿದ್ವಿ. ಗಂಟೆ ಎಷ್ಟು, 5:30 ಆಗಿತ್ತು, 5:30 ಅಲ್ಲ, ಒಂದು 5:45 ಆ ಥರ ಆಗಿದೆ. ಎಲ್ಲ ಟೀ ಮಾಡಿಬಿಟ್ಟು, ಎಲ್ಲ ತಿಂಡಿ ಎಲ್ಲ ಮಾಡಿಬಿಟ್ಟು ಆಗುವಾಗ ನೋಡಿ ಸ್ವಲ್ಪ ಲೇಟ್ ಆಯಿತು, ಆದ್ರೂ ಲೇಟೇ ಆಯಿತು. ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ಬಸ್ಸು ಸಿಗುತ್ತೆ ಅನಿಸುತ್ತೆ, ಬಸ್ಸು ಸಿಗುತ್ತೆ ಅಂತೇಳಿ ಧೈರ್ಯದಿಂದ ಹೊರಟಿದ್ವಿ, ಬಸ್ ಇರುತ್ತೆ ಅಂತೇಳಿ. ತುಂಬ ಬಸ್ಗಳಿರುತ್ತಲ್ವ, ಯಾವ್ದು ಬಸ್ ಸಿಗುತ್ತೆ ಅಂತೇಳಿ ನೋಡುವ. ರಶ್ ಇರುದ ಏನು ಅಂತೇಳಿ ಗೊತ್ತಿಲ್ಲ ವಿಷಯ, ಅಲ್ಲಿ ಹೋಗುವಾಗಲೇ ಗೊತ್ತಾಗಿರಬೇಕು ಏನು ಅಂತೇಳಿ, ಗೊತ್ತಾಗಬೇಕು. ಹೋಗುವ ಇವಾಗ ನೋಡಿ, ಯಾವ ಅಂಗಡಿನೂ ಬಾಗಿಲು ತೆಗೆದಿಲ್ಲ, ಇನ್ನೂ ತೆಗಿಬೇಕಷ್ಟೇ. ಯಾವತ್ತು ಅಂಗಡಿನೂ ಬಾಗಿಲು ತೆಗೆದಿಲ್ಲ ಅಲ್ಲಿರ್ ತನಕನು. ಬೆಳಿಗ್ಗೆ ಹೊತ್ತಲ್ಲಿ ಜರ್ನಿ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಒಂದು ಬೆಳಿಗ್ಗೆ ಹೊತ್ತಲ್ಲಿ, ಒಂದು ಸಂಜೆ ಹೊತ್ತಲ್ಲಿ. ಸಂಜೆ ಹೊತ್ತಲ್ಲಿ ಅಂತೂ ಗಾಡಿದು ಜಾಸ್ತಿ ಇದಿರುತ್ತೆ, ಆದರೆ ಬೆಳಿಗ್ಗೆ ಹೊತ್ತಲ್ಲಿ ಗಾಡಿನೇ ಇರಲ್ಲ. ಹೋಗುವಾಗ ಆರಾಮಾಗಿ ಹೋಗ್ಬೋದು ರೋಡಲ್ಲಿ, ಅಷ್ಟು ಸೈಲೆಂಟ್.
ನಾವು ಟೀ ಕಾಫಿ ತಿಂಡಿ ತಿಂಡಿ ಎಲ್ಲ ಮಾಡಿ ಟಿಫಿನ್ ಎಲ್ಲ ಇಟ್ಕೊಂಡಿದ್ದಾರೆ ಅವರು. ಅದಕ್ಕೋಸ್ಕರ ನಾವು ಯಾವ ಹೋಟೆಲ್ಗೂ ಹೋಗಿಲ್ಲ, ಡೈರೆಕ್ಟಾಗಿ ಬಸ್ಸಿಗೆ ಹೋದ್ವಿ. ಅವಳಿಗೆ ಸ್ವಲ್ಪ ತಿಂಡಿ ತಗೊಂಡ್ವಿ, ತಿಂಡಿ ಇಲ್ಲಿ ತಗೊಂಡಿಲ್ಲ ನಾವು, ಉಜ್ಜಿರ ಬರುವಾಗ ತಗೊಂಡ್ವಿ. ಇವಾಗ ನೋಡಿ ಹೋಗ್ತಾ ಇದ್ದೀವಿ, ಇನ್ನು ಇವಾಗ ಉಜ್ಜಿರೆಯಲ್ಲಿ ಇದ್ವಿ ನಾವು, ತಿಂಡಿ ತಗೊಳಕ್ಕೆ ಅಂತೇಳಿ ನಿಲ್ಲಿಸಿದ್ರು ಉಜ್ಜಿರೆಯಲ್ಲಿ. ಅಲ್ಲಿ ಬೇಕರಿನೂ ಓಪನ್ ಆಗಿದ್ದಷ್ಟೇ, ಜಾಸ್ತಿ ಏನು ಟೈಮ್ ಆಗಿರಲಿಲ್ಲ ಅಲ್ವಾ, ಓಪನ್ ಮಾಡಿದ್ದಷ್ಟೇ ಅವರು. ತಿಂಡಿ ತಗೊಂಡು ಬಂದರು. ಏನಾಗತ್ತ ತಿಂಡಿ? ಅದೇ ಚಿಪ್ಸ್ ಏನೋ ತಗೊಂಡು ಬಂದು. ಇವಾಗ ಉಜ್ಜಿರೆ ಹತ್ರ ಹೋಗ್ತಾ ಇದ್ದೀವಿ ನಾವು. SDM ಕಾಲೇಜ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ವಾವ್ ಸೂಪರ್ ಇದೆ ಅಂತೇಳಿ ಅನಿಸುತ್ತಲ್ವಾ. ಲೈಟಿಂಗ್ಸ್ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಸುತ್ತಲೂ ಆ ಹೂವಿನ ಗಿಡ ಆಗಲಿ, ಆ ಕಾಲೇಜ್ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಹೋಗ್ತಾ ಇದ್ದೇವೆ. ಇವಾಗ ನಾವು ಬಂದ್ವಿ ದೇವಸ್ಥಾನದ ಎದುರುಗಡೆ ಬರ್ತಾ ಇದ್ವಿ. ಅಲ್ಲಿ ಬಸ್ ಕಾಣ್ತಾ ಇದೆ ನೋಡಿ, ಯಾವ್ದು ಬಸ್ ದೂರ ಹೋಗುದು ಅಂತೇಳಿ ನೋಡುವ, ಆ ಬಸ್ ದೂರ ಕಡೆ ಹೋಗುತ್ತೆ ಅಂತೇಳಿ ಕೇಳುವ. ಗಾಡಿ ಸೈಡ್ಗೆ ಹಾಕಿದ್ರು, ನಾವು ಇಳಿದ್ವಿ, ಕೇಳಿದೆ ಬಸ್ ದೂರ ಹೋಗುತ್ತೆ ಅಂತೇಳಿ. ಬ್ಯಾಂಗ್ಳೂರು ಅಂದ್ರು, ಬ್ಯಾಂಗ್ಳೂರು ಅಂದ್ರು. ಆಮೇಲೆ ಸೀಟು ಸಿಕ್ತು, ಫಸ್ಟ್ ಮೇಲೆ ಹತ್ತಿದ್ರಲ್ಲ ಸೀಟ್ ಇತ್ತು, ಆಮೇಲೆ ಸೀಟ್ ಸಿಗ್ತಾ ಇರಲಿಲ್ಲ, ಅಷ್ಟು ರಶ್ ಆಯ್ತು ಆ ಬಸ್ಸಲ್ಲಿ. ಇವಾಗ ತುಂಬ ರಶ್ ಇದೆ ಅಂದ್ರೆ ಮಕ್ಕಳಿಗೆ ರಜೆ ಅಲ್ವಾ, ಅದಕ್ಕೋಸ್ಕರ. ಇನ್ನು ಸ್ವಲ್ಪ ದಿನದಲ್ಲಿ ಕಡಿಮೆ ಆಗುತ್ತೆ ಜನ. ಇವಾಗ ದೇವಸ್ಥಾನಕ್ಕೆಲ್ಲ ದರ್ಶನಕ್ಕೆ ತುಂಬ ಜನ ಬರ್ತಾರೆ ಭಕ್ತಾದಿಗಳು. ನೋಡಿ ಇವಾಗ ಸೀಟ್ ಸಿಕ್ಕಿದೆ ಅವರಿಗೆ, ಆರಾಮಾಗಿ ಸಿಕ್ಕಿದೆ. ಆದರೆ ಹಿಂದುಗಡೆ ಸೀಟ್ ಸಿಕ್ಕಿದೆ, ಸ್ವಲ್ಪ ಕಷ್ಟ ಆಗ್ಬೋದು ಜರ್ನಿ ಮಾಡೋಕ್ಕೆ. ನೋಡಿ ಧರ್ಮಸ್ಥಳ ಬಸ್ ಸಿಕ್ತು ಅವರಿಗೆ, ಈ ಬಸ್ಸಲ್ಲೇ ಹೊರಡಿದ್ರು. ಬಾಯ್ ಬಾಯ್ ರನ್ನಿಂಗ್ ಹೋಯ್ತು ಬಸ್ಸು. ನೋಡಿ ಫುಲ್ ಜನ, ಎಷ್ಟು ಜನ ಅಂದ್ರೆ ಫುಲ್ ರಶ್ ಧರ್ಮಸ್ಥಳ. ಸುಬ್ರಹ್ಮಣ್ಯ ಹೊರಡಿದ ನಾವಿವಾಗ ರಿಟರ್ನ್ ಹೊರಡಿದ್ವಿ. ಇವಾಗ ಬಂದ್ವಿ ಹತ್ರ, ಮನೆ ಹತ್ರ ಬಂದ್ವಿ. ರಿಟರ್ನ್ ಕ್ಲೀನ್ ಮಾಡೋ ಎಲ್ಲ ವಿಡಿಯೋಸ್ ಬರುವಾಗ ಎಲ್ಲ ವಿಡಿಯೋಸ್ ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಮಾಡಿದೆ. ನಾನು ಮನೆಗೆ ಬಂದೆ. ದೋಸೆ ಮಾಡುವ, ಜೋರು ಜೋರು ಹಸಿವಾಗ್ತಾ ಇದೆ, ಬೆಳಿಗ್ಗೆ ಬೇಗ ಎದ್ದಿದ್ದಲ್ವಾ, ಅದಕ್ಕೋಸ್ಕರ ಬನ್ನಿ. ನಾನು ದೋಸೆ ಹಿಟ್ಟು ಅಂತೇಳಿ ಏನೋ ಬೇರೆ ತೆಗಿತಾ ಇದ್ದೆ. ದೋಸೆ ಹಿಟ್ಟು ತೆಗೆದಿತ್ತು. ದೋಸೆ ಹಿಟ್ಟಿದೆ, ಬೆಳಿಗ್ಗೆ ಇಟ್ಟು ಹೋಗಿದ್ದು ಫ್ರಿಡ್ಜಲ್ಲಿ. ಇವಾಗ ದೋಸೆ ಮಾಡು, ನೀರು ದೋಸೆ ಮಾಡುವ. ತುಂಬಾ ಹಸಿವಾಗ್ತಾ ಇದೆಯಾ.
ನೋಡಿದ್ರಲ್ಲೋ ಫ್ರೆಂಡ್ಸ್, ನೀರು ದೋಸೆ ರೆಡಿ ಆಯಿತು. ಅಂತೂ ನನಗಂತೂ ತುಂಬ ಹಸಿವಾಗ್ತಾ ಇತ್ತು. ನಾನು ನೀರು ದೋಸೆ ಮತ್ತು ಮೀನು ಸಾರಿತ್ತು, ಅದನ್ನು ತಗೊಂಡು ನಾನು ಟೀ ಕುಡಿದೆ. ಖಾಲಿ ದೋಸೆ, ಟೀ ಯಾವಾಗಲೂ ಬೆಳಿಗ್ಗೆನೇ ಬ್ಲ್ಯಾಕ್ ಟೀ ಆಗಿದೆ ಅಷ್ಟೇ. ಯಾರ್ಯಾರು ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆಯೇ ಬೆಲ್ ಬಟನ್ನ ಒತ್ತಿ. ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿರ ತನಕ ಸಪೋರ್ಟ್ ಮಾಡಿದರೆ ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತಾ ಇರಿ ಅಂತೇಳಿ ನಾನು ಕೇಳ್ಕೊಳ್ತಾ ಇರ್ತೀನಿ. ಬಾಯ್ ಬಾಯ್ ಆಲ್ ಫ್ರೆಂಡ್ಸ್. ಕಮೆಂಟ್ ಹಾಕಿ, ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ಕೇಳ್ಕೊತೇನೆ. ಬಾಯ್.